ಹೆಸರೇ ನಾನು ನಾನೇ ನಾನು ಗಾಯ್ಸ್ ಒಂದು 2 ಕಿಲೋಮೀಟರ್ಸ್ ನಡ್ಕೊ ಬಂದಿದ್ದೀವಿ ಫಾಲ್ಸ್ ನೋಡಿ ಆ ಮೇಲ್ಗಡೆಯಿಂದ ಸುರಿತಾ ಇದೆ ಒಂದು 2 ಕಿಲೋಮೀಟರ್ಸ್ ನಡ್ಕೊ ಬಂದಿದ್ದೀವಿ ಹೆವಿ ಕೋಲ್ಡ್ ಅಪ್ಪ ಇಲ್ಲಿ ಸೆಕೆನೇ ಆಯ್ತಾ ಇಲ್ಲ ಬಂದ್ಬಿಟ್ಟಿದ್ದೀವಿ ನಮ್ಮ ಹತ್ರ ಇಂಡಿಯಾಸ್ लास्ट विलेज लास्ट इंडियन विलेज है बोर्ड तोर्स्तीनि बन्नी निम्गे अदोंदु हेम्मे लास्ट विलेज के बंदिदीवि अन्नोदु इदु अक्टोबर नवेंबर मध्यदवरेगू तेगदिरुत्ते आमेले इडी फुल ई एल्ल क्लोज आगुत्ते ई बद्रीनाथ पूर्ति क्लोज आगि मानव विलेज एल्ल क्लोज आगि इवरेल्ल एल्ली होग्तारे अंद्रे ಕೆಳಗಡೆ ಒಂದು ಊರಿದೆ ಆ ಊರಲ್ಲಿ ಆರ್ಮಿ ಅವರೇ ಇವರಿಗೆ ಜಾಗ ಮಾಡ್ಕೊಟ್ಟಿರ್ತಾರೆ ಅಲ್ಲಿ ಇರ್ತಾರಂತೆ ಗಾಯ್ಸ್ ಫೈನಲಿ ವಿ ಆರ್ ಇನ್ ಲಾಸ್ಟ್ ಇಂಡಿಯನ್ ವಿಲೇಜ್ ಸೊ ಇಲ್ಲೆಲ್ಲ ಜಾಸ್ತಿ ಭೂಕುಸಿತ ಆಗ್ಬಿಟ್ಟಿದೆ ನೀವೇಂದ್ರೆ ಬಂದ್ರು ಲಾಸ್ಟು ಇಲ್ಲೇ ಪಾರ್ಕಿಂಗು ಇದಕ್ಕಿಂತ ಮುಂದೆ ಪಾರ್ಕಿಂಗ್ ಇರಲ್ಲ पार्किंग फीस बेरे पे नमदे हंगिल बरो पार्किंग फीस फ्री आफ् कास्ट नोड्ताव्री इन आ कड़े सो इलेन गोतिल इष्टु जन अवरे नान जन इरल्ल अन्कोंडिद्दे नोडबेकु ईग एनिदे अंत कुतूहल ननगू अष्टे निमगू अष्टे नोड़ता सरस्वती फोर्स आगे नोड़ो ಇದು ದೇವಸ್ಥಾನ ಸರಸ್ವತಿ ಮಂದಿರ ದೇವಸ್ಥಾನ ಇದು ಪಾಂಡವರು ಸ್ವರ್ಗಕ್ಕೆ ಹೋಗಿದ್ದು ಇಲ್ಲಿ ಸಿಗುತ್ತಂತೆ ನಮಗೆ ಸಾತೋವನ ಅಂತ ಊರು 35 ಕಿಲೋಮೀಟರ್ಸ್ ಇದೆ ಅಂತೆ ಅಲ್ಲಿ ಯಾರಿಗೂ ಬಿಡಲ್ವಂತೆ ರಿಸ್ಟ್ರಿಕ್ಟೆಡ್ ನೋಡಿ सो गाइस ना फाइनली इंडिया लास्ट विलेज अल्ली कालिट्टिद्दु आयितु नोड्रि सुत्त हेगिदे सायंकाल निमगे अल्ली एनु काणिस्ता इदे अल्ली वसुंधरा फॉल्स अंत इदे अल्ली अदे लास्ट इल्ली पात्वे काण्ता इद्यल्ल नावु बंद्वल्ल पात्वे आ वसुंधरा फॉल्स के लास्ट अब पाथवे अदक्किंत मुंदे होद्रे निम्गे चाइना बॉर्डर काणुत्ते बट अल्ली आर्मी कैंप इदे अवरु यारन्नू अलाउ माड्ता इल्ल ओंद स्वल्प जन इल्लिगे होगि नोडि इष्टक्के होगि वापस बर्ता इद्दारे नावु अल्ली केळिद्वी इल्ल अलाउ माडल्ल फॉल्स हत्र यारन्नू अंत हेळिद्रु सैक अंद्रे सैक व्यू गिरो इदल्ल यप्पा नोडि फुल्लु ग्रीन अंद्रे ग्रीन इदेल्ल वसुंधरा फॉल्स नदी नीरु इल्लिंद जस्ट 35 किलोमीटर चाइना बॉर्डर जस्ट 35 किलोमीटर अष्टे चाइना बॉर्डर ई कडेगे होद्रे डायरेक्ट चाइना होंटोग्बिड्तीवि होगबिडल्ल बन्नी चाइनागे अप्पा सो रिटर्न होग्ता इदीवि नावीग इन सारी नोड़ी सरस्वती वाटर फॉल्स सारी गाइस माना विलेज गे विदाय हेळियो समय बंदिदे ಈಗ ನಾವು ಮಾಮೂಲಿ ಗೇಟ್ ಹತ್ರನೇ ಬಂದಿದ್ದೀವಿ ಬೋರ್ಡ್ ಇದೆಯಲ್ಲ आ बोर्ड हर बंदी आर्मी वेहिकल्स ऐन अवेल रोड बंदू चेक पोस्ट इदे औटाते ಸೊ ನಾವು ಇಲ್ಲೇ ಡ್ರಾಪ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ನೋಡ್ಕೊಳ್ಳಿ ಇಂಡಿಯಾಸ್ ಲಾಸ್ಟ್ ವಿಲೇಜ್. ಇವಾಗ ಮುಂದೆ ಬಂದಿದ್ದೀವಿ. ಇಲ್ಲಿ ನೋಡಿ ಚೆಕ್ ಪೋಸ್ಟ್, ಇದು ಬದ್ರಿನಾಥ್ ಚೆಕ್ ಪೋಸ್ಟು. ಓಡ್ತಾ ಇದ್ದೀವಿ, ಯಾರನ್ನ ಡ್ರಾಪ್ ಕೊಟ್ಟರೆ ಅಲ್ಲೊಂದು ಗಾಡಿ ಹೋಗ್ತಾ ಇದೆ. कल मैंने केरल वाले को परसों केरल से आ रहा हूँ पैदल, केरल से तो कार खुला दी भी सख्त कूड़ा उसको जबरदस्ती बैठा दिया. उसके बाद बैग भी बहुत बड़ा था. हाँ कैसे उनके होते हैं, आपने हमको उधर मिला डरक वो आ रहा नहीं निकला, पता नहीं कहाँ गया. फोन नंबर में भूल गया ना उसका. तो कार इंदा एड़बिट्टू ಎಷ್ಟೊಂದು ಎರಡು ಹೆಜ್ಜೆ ಹಾಕಿದ ತಕ್ಷಣ ನಮಗೆ ಈ ಲಾರಿ ಸಿಕ್ತು. ಚಮೋಲಿ ಗಂಟ ಹೋಗ್ತಾರಂತೆ, ಅಲ್ಲಿವರೆಗೂ ನೋ ಪ್ರಾಬ್ಲಮ್. 84 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಎರಡೆರಡು ಹೆಜ್ಜೆ ಹಾಕಿದ್ರು ಗುರು, ಕಾರ್ ಇಳಿದ್ಬಿಟ್ಟು ರಪ್ಪ ಅಂತ ನಿಲ್ಸಿದ್ರು ಕೈ ಹಾಕಿದ್ಕೆ. ಸೊ ಎಷ್ಟು ಗಂಟೆಗೆ ಬಿಡ್ತಾರ ಗೊತ್ತಿಲ್ಲ, ಆರಾಮಾಗಿ ಹೋಗ್ಬೇಕು. ರೋಡ್ ಎಲ್ಲ ಫುಲ್ಲು ಸೈಕಾಗೈತೆ. ಇವರು ಅವ್ರ ಜೊತೆ ಇರೋರು, ನಮ್ಮ 4 ಜನ ಸೆಟಪ್. ಮತ್ತೆ ಇನ್ನೊಂದು, ನಮ್ಗೆ ನಮ್ ಸೌತ್ ಅಲ್ಲಿ ಎಲ್ಲೂ ಸಿಗಲ್ಲ ಬಿಡ್ರಿ ಈ ತರ ರೋಡ್. ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಗಲ್ಲ. ಪ್ರಾಣ ಜೀವನ್ ಕೈಯಲ್ಲಿ ಇಟ್ಕೊಂಡು ಓಡಿಸ್ತಾರೆ ಡ್ರೈವರ್ಗಳು. ಯಾವ ಟೈಮಲ್ಲಿ ಎಲ್ಲಿ ಗಾಡಿನ ಕೆಳಗೆ ಬಿಟ್ಬಿಡ್ತಾರೆ ಅಂತ ಹೇಳಕ್ ಆಗಲ್ಲ ಗುರು, ಹಂಗೈತೆ. ಕಲ್ ಬಂಡೆ ಎಲ್ಲಿಂದ ಮೇಲಿಂದ ಬಿದೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ನೋಡ್ರಿ ನೀವು ಇಲ್ಲಿ ನೋಡ್ರಿ, ಇದು ಬರೀ ಸುಮ್ನೆ ಹಿಂಗೆ ಕಲ್ನ ಗೋಡೆಗಳ ಕಟ್ಟಿರೋದು ಅಷ್ಟೇನೆ. ನೋಡಿ ಸುಮ್ನೆ ಕಲ್ಗಳು ಇಟ್ಟಿರೋದು ಅಷ್ಟೇ ಇದು ಸಪೋರ್ಟ್ಗೆ. ಒಂದ್ ಚೂರ್ ಏನೋ ಮಳೆ ಬಂತು ಏನಾನ ಆಯ್ತು ಅಂದ್ರೆ ನೋಡಿ ಇಲ್ಲಿ ಬಿದ್ದೈತೆ ನೋಡಿ. ಇದೇ ಪ್ರತ್ಯಕ್ಷ ಸಾಕ್ಷಿ. ಹಿಂಗ್ ದಬ 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 ಅಂತ ಕೆಳಗ್ ಬಿದ್ದೋಗುತ್ತೆ ಅಷ್ಟೇ. ಜೋಡ್ಸಿರೋ ಕಲ್ಲಿ ಇಷ್ಟು ದಪ್ಪ ಬಂಡೆ ಏನಾನ ಬಿದ್ರಿ ಇರ್ತೀವ ನಾವು. ಮಾತ್ರ ಸೈಕಾಗಿದೆ. ಪುಣ್ಯಕ್ಕೆ ಅವ್ರು ನಮ್ನ ಹತ್ತಿಸ್ಕೊಂಡಿರೋದೇ ಗ್ರೇಟ್ ಈ ರೋಡಲ್ಲಿ. ನೋಡೋಣ ಎಷ್ಟೊತ್ತಿಗೆ ಕರ್ಕೊಂಡೋಗಿ ಬಿಡ್ತಾರೆ ಅಂತ. ಡೈರೆಕ್ಟ್ ಚಮೋಲಿವರೆಗೂ ಬಿಡ್ತಾರೆ ನಮ್ನ. ಥ್ಯಾಂಕ್ ಯು ಬಾಯ್ ಬಾಬು ಬಾಯ್. ಏನೇ ಬಿಡ್ಲಾ ಪಾಪ ಅವರೇ ಏನೋ ಇದ್ದೆ. ಆದ್ರೆ ಗೋಪೇಶ್ವರ ಹೋಗ್ಬಿಡೋಣ ಈಗ. ಎಷ್ಟು ಕಿಲೋಮೀಟರ್ ಗೋಪೇಶ್ವರ? ಏ ಗಿಮ್ ಅಂತ ಇತ್ತಲೇ ಆ ರೋಡು ಯಪ್ಪ. ಗಾಯ್ಸ್ ಚಮೋಲಿಯಿಂದ ಒಂದು 12 ಕಿಲೋಮೀಟರ್ಸು ನಾವು ನಡ್ಕೊಂಡು ಬಂದು ಗೋಪೇಶ್ವರ ಅನ್ನೋ ಜಾಗದಲ್ಲಿ ರೂಮ್ ಮಾಡಿದ್ವಿ. ಎಲ್ಲ ರೂಮ್ ಮಾಡಿದ್ದೀವಿ. ಇವಾಗ ಬೆಳಗ್ಗೆ ಎದ್ಬಿಟ್ಟು ನಾಷ್ಟ ಮುಗಿಸ್ಕೊಂಡ್ವಿ. ಈಗ ಇಲ್ಲಿಂದ ತುಂಗಾನಾಥ್ 43 ಕಿಲೋಮೀಟರ್ಸ್ ಇದೆ, ಹೊರಡ್ಬೇಕೀಗ. ಹೊರಡ್ತಾ ಇದೀವಿ, ನಾಷ್ಟ ಮುಗಿಸ್ಕೊಂಡಿದ್ದೀವಿ. ಇಲ್ಲಿ ಕಾಣ್ತದೆಯಲ್ಲ ಈ ಹೋಟೆಲ್, ನಾಷ್ಟ ಮುಗಿಸ್ಕೊಂಡ್ವಿ. ಚೆನ್ನಾಗಿತ್ತು ಫುಡ್ಡು. ಗೋಪೇಶ್ವರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫುಡ್ಡು. ಕಡಿಮೆ ದುಡ್ಡು, ಒಳ್ಳೆ ಫುಡ್ಡು. ಒಂದು 10 ಕಿಲೋಮೀಟರ್ಸ್ ಗಂಟ ನಡ್ಕೊಬಂದಿದ್ದೀವಿ ಗೋಪೇಶ್ವರಿಂದ. ಇಲ್ಲಿ ಫುಲ್ಲು ಕಾಡು, ಜಂಗ್ಲಿ ಜಾನುವಾರ್ಸ್ ಎಲ್ಲ ಬರ್ತಾವಂತೆ. ಆದಷ್ಟು ಬೇಗ ಸೇರ್ಕೊಳ್ಳಿ ಅಂತ ಹೇಳಿದ್ದಾರೆ ಈ ಊರಿನ ಮುಖ್ಯಸ್ಥರೋ ಮನುಷ್ಯರೋ ಗೊತ್ತಿಲ್ಲ, ಎಲ್ಲ ಹೇಳಿದ್ದಾರೆ. ಹಾಡು ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಕಾಣ್ತಾ ಇರೋದು ನಿಮಗೆ ಮೇನ್ ರೋಡು. ನಾವು ಒಳಗಡೆಯಿಂದ ಹತ್ರ ಆಗುತ್ತೆ ಅಂತೆ ತುಂಗಾನಾಥ್, ಅದಕ್ಕೆ ಕಾಡೊಳಗಡೆ ನುಗ್ಗಿದ್ದೀವಿ. ಚಲೋ, ನಮ್ಮ ಜೊತೆ ನಮ್ಮ ನಾಯಿ ಕೂಡ ಬರ್ತಾ ಇದೆ. ನಾವು ಹೋಗ್ತಾ ಇದ್ರೆ ಹಂಗೆ ಬರ್ತಾ ಇದೆ ಅದು ಪಾಪ. ಚಲೋ ಚಲೋ ಚಲೋ. ಹ್ಞೂ, ಎಷ್ಟು ದಾರಿ ತೋರ್ಸೋದು ಅನ್ಸುತ್ತಿದು. ಹಾಂ ಚಲ್ ಅಜಾವ್. ತುಂಬ ಜಾಡ್ತಾ ಇದೆ ಇದೆಲ್ಲ. ನೋಡಿ ಹೇಗೆ ದಾರಿ ತೋರಿಸ್ತಾ ಇದೆ. ಓ ಜಾಡ್ತಾ ಇತ್ತಣ್ಣ. 2 ಕಿಲೋಮೀಟ್ರು ಈ ಥರ ಕಾಡೊಳಗಡೆ ನಡ್ಕೊಬಂದ್ವಿ. ನಮ್ಮ ಚಾರ್ಲಿ ಎಷ್ಟು ಸಹಾಯ ಮಾಡ್ತು ಅಂದರೆ ನಮಗೆ. ನೋಡಿ ಎಷ್ಟು ಸಹಾಯ ಮಾಡಿದೆ ನಮಗೆ, ತುಂಬ ಸಹಾಯ ಮಾಡಿದೆ. ಥ್ಯಾಂಕ್ ಯು. ಹಾದ್ಬೇರೆ ಕೈ ಕೊಡ. ಸೊ ಫೈನಲಿ ನಮಗೆ ನಮ್ಮ ಚಾರ್ಲಿಗೆ ವಿದಾಯ ಹೇಳಾದ್ಮೇಲೆ ಡ್ರಾಪ್ ಸಿಕ್ಕಿದೆ ಅಲ್ಲೇ ನಿಂತ್ಕೊಂಡು ಸುಮ್ಮನೆ ಕಾರ್ ಬರ್ತಾ ಇತ್ತು. ಒಂದು ಕಾರು ಹಾಕಲ್ಲ ಕೊಡಲ್ಲ ಅಂದ್ರು, ಕಿರಾಯದೇನೆ ಅದಂದ್ರೆ ಬಾಡಿಗೆ ಕೇಳಿದ್ರು ಅಂತ ಹೇಳಿದ್ರು, ಬಾಡಿಗೆ ಕೇಳ್ತಾ ಇದ್ರು. ಅಣ್ಣ ನಿಲ್ಸಿದ ತಕ್ಷಣ ಬೈ ವಿನೋದ್ ಬಲ ವಿನೋದ್ ಅಣ್ಣ ಡ್ರಾಪ್ ಕೊಟ್ಟಿದ್ದಾರೆ ನಮಗೆ ಚೋಪ್ತಾ ಗಂಟ. ನಮ್ಗೆ ಏನಂದ್ರೆ ಖುಷಿ, ಇವತ್ತಿನ ಡೆಸ್ಟಿನೇಷನ್ ರೀಚ್ ಆಗ್ತಾ ಇದೀವಲ್ಲ ಅದೇ ಖುಷಿ. ದಟ್ಟವಾದ ಕಾಡು, ಯಾರನ್ನೇ ಕೇಳಿದ್ರು ಹೋಗ್ಬೇಡಿ 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 ಒಂದೇ ಮಾತು, ಎಲ್ಲದು ಪ್ರತಿ ಊರವ್ರದ್ದು. ಆದರೂ ನಾವು ಧೈರ್ಯ ಮಾಡಿ ಬಂದ್ವಿ. 2 ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡು ಕಾಡಲ್ಲಿ ಡ್ರಾಪ್ ಸಿಕ್ಕಿದೆ. ಸಿ ಯು ಇನ್ ಚೋಪ್ತಾ ಗೈಸ್. ಅಣ್ಣ ನಮಗೆ ಚೋಪ್ತಾ ಗಂಟ ಬಿಟ್ಟಿದ್ದಾರೆ, ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು. ನೋಡಿ ಇದೆ ಚೋಪ್ತಾ, ಸೊ ಬಹುತ್ ಥ್ಯಾಂಕ್ ಯು, ಥ್ಯಾಂಕ್ಸ್ ಬಾಯ್. ಬಾಯ್ ಬಹುತ್ ಬಹುತ್ ಥ್ಯಾಂಕ್ಸ್ ಬಾಯ್, ವೆಲ್ಕಮ್ ಬಾಯ್. ಅವ್ರಿಗೆ ಮೊದಲೇ ಅನಿಸಿತ್ತಂತೆ ಯಾರನ್ನ ಸಿಗ್ತಾರೆ ನಾನು ಡ್ರಾಪ್ ಮಾಡಬೇಕು ಅಂತ. ಸೊ ರೂಮ್ ನೋಡಕ್ಕೆ ಹೋಗ್ತಾ ಇದ್ದೀವಿ ಈಗ ಚೋಪ್ತಾದಲ್ಲಿ. ಸಿಕ್ಕಾಪಟ್ಟೆ ಚಳಿಗುರು. ಭಾರಿ ಆಗೈತೆ, ನಮ್ಮ ಬಜೆಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ನಾವು ಈ ರೂಮ್ ಮಾಡಿದ್ದೀವಿ. ಇಲ್ಲಿ ಯಾವುದೇ ರೀತಿ ಕರೆಂಟ್ ಇರೋದಿಲ್ಲ. ನೈಟ್ 7 ಗಂಟೆಯಿಂದ 12 ಗಂಟೆವರೆಗೂ ಇದು ಬ್ಯಾಟ್ರಿ ಲೈಕ್ ಸೋಲಾರ್ ಇರುತ್ತಲ್ಲ ಆ ಥರ ಕೊಡ್ತಾರಂತೆ. ಮೇಲಿಗೆ ಕರೆಂಟ್ ವಯರ್ಗಳೇ ಬಂದಿಲ್ವಂತೆ. ಅಷ್ಟರಲ್ಲಿ ಚಾರ್ಜಿಂಗ್ ಮಾಡ್ಕೊಳಂಗಿದ್ರೆ ಮಾಡ್ಕೊ, ಏನಾರು ಮಾಡ್ಕೊ. ಆಮೇಲೆ ದಿನ ಪೂರ್ತಿ ಕರೆಂಟ್ ಇರಲ್ಲ. ಎಲ್ಲರಿಗೂ ಹಾಯ್ ಹಾಯ್ ಫ್ರಮ್ ಚೋಪ್ತಾ. ಇಲ್ಲಿ ಮುಂದೆ ಕಾಣಿಸ್ತಾ ಇರೋವೇನೆ ನಮಗೆ ತುಂಗನಾಥ್ವೆ. बर्फ दिखा है भाई, तुमने ना ऊपर बर्फ दिख